ಇವತ್ತಿಲ್ಲಿಗೆ ಬಂದು ಸಂತೋಷ್ ಪಾಟೀಲ್ ಅವರ ಪ್ರಕರಣದಲ್ಲಿ ತನಿಖೆ ನಿರ್ದೇಶನಗಳನ್ನು ನೀಡಲು ಬಂದಿದ್ದೀವಿ. ಎಸ್ ಪಿ ರವರು ಅವರ ನೇತೃತ್ವದಲ್ಲಿ 7 ತನಿಖಾ ತಂಡಗಳನ್ನು ಮಾಡಿ ರಾಜ್ಯದ ವಿವಿಧ ಭಾಗಗಳಿಗೆ ಈಗಾಗಲೇ ಕಳಿಸಿದ್ದಾರೆ. ತನಿಖೆಯನ್ನು ಸಮರ್ಪಕವಾದ ರೀತಿಯಲ್ಲಿ ಮಾಡಿ ತನಿಖೆಯನ್ನು ಮುಂದುವರಿಸ್ತೇವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ವಾಲ್ವ್ ಆಗಿದೆ, ಒಂದೇ ಜಿಲ್ಲೆ ಅಲ್ಲ. ಈಗ ಇದು ಭಾಳ ಇರ್ಲಿ ಆಗ್ತದೆ. ನಾವು ತನಿಖೆಯಲ್ಲಿ ಪುರೋಗತಿ ನಾವು ಪರಿಶೀಲನೆ ಮಾಡಿ ಯಾವ ಹಂತದಲ್ಲಿ ಹೇಳಲಿಕ್ಕೆ ಆಗ್ತದೋ ಆ ಹಂತದಲ್ಲಿ ಹೇಳ್ತೇವೆ. ಆದರೆ ಇದು ಈಗ ನಾವು ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಮತ್ತು ಸಮರ್ಪಕವಾದ ರೀತಿಯಲ್ಲಿ ತನಿಖೆ ನಡೀತದೆ ಅಂತ ಅಷ್ಟು ಆಶ್ವಾಸನೆ. ಅದು ಎಲ್ಲ ಎಸ್ ಪಿ ರವ್ರನ್ನ ಇದು ಬಂದಾಗ ತಿಳಿಸ್ತಾರೆ. ಬಟ್ ಅದು ಎಲ್ಲ ಪೂರ್ತಿ ಎಫ್ ಎಸ್ ಎಲ್ ಆಗಲಿ ಮತ್ತು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಮೆಡಿಕಲ್ ಫೋರೆನ್ಸಿಕ್ ಡಾಕ್ಟರ್ಸ್ ರಿಪೋರ್ಟು ಎಲ್ಲ ವರದಿಗಳನ್ನು ಪಡೆದುಕೊಂಡು ಎಲ್ಲ ಪರಿಶೀಲನೆ ಮಾಡ್ತೀವಿ. ಅದು ಬರಬೇಕಾದ್ರೆ ಪ್ರಾಥಮಿಕ ಏನಾದರೂ ಸಿಗ್ತದೆ ಮೊದಲಿಗೆ? ನಾನು ಅದ್ರ ಬಗ್ಗೆ ನಾವು ಈ ಹಂತದಲ್ಲಿ ಯಾವುದು ನಾವು ಹೇಳಲಿಕ್ಕೆ ನನಗೆ ಅದು ಎಫ್ ಎಸ್ ಎಲ್ ಅವರು ಈಗ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅವ್ರ ವರದಿಗಳನ್ನು ಅವರು ನೀಡ್ತಾರೆ. ಆದರೆ ಪೊಲೀಸ್ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅದನ್ನು ಎಕ್ಸ್ಪೆಡೈಟ್ ಮಾಡಿ ನಮಗೆ ವರದಿಗಳನ್ನು ಸಲ್ಲಿಸಲಿಕ್ಕೆ. ಈಗ ನಾನು ಎ ಡಿ ಜಿ ಲಾಂಡ್ ಆರ್ಡರ್ ಆಗಿ ನಾನು ಇವ್ರನ್ನ ಮೇಲು ಉಸ್ತುವಾರಿ ಮಾಡ್ತೀನಿ. ನಾವು ನಮ್ಮ ನಿರ್ದೇಶನದಂತೆ ತನಿಖಾ ತಂಡಗಳು ಕೆಲಸ ಮಾಡ್ತಾರೆ. ನಾವು ಈ ಹಂತದಲ್ಲಿ ಈಗ ಪ್ರತಿಯೊಂದು ಆಯಾಮಗಳನ್ನು ಈಗ ಬೇರೆ ಬೇರೆ ನೀವೇ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ. ಪ್ರತಿಯೊಂದು ಆಯಾಮಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ, ಪ್ರತಿಯೊಂದು ಸಮರ್ಪಕವಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಇಷ್ಟು ಆಶ್ವಾಸನೆ ನೀಡ್ತೀವಿ. ಇದು ಉಡುಪಿ ಪೊಲೀಸರು ಇದಕ್ಕೆ ಮೊದಲನೂ ಸಹ ಇದೇ ರೀತಿ ಮಾಡಿದ್ದಾರೆ. ಇಬ್ಬರು ಗೆಳೆಯರಿದ್ದಾರೆ, ಅವ್ರು ಎಷ್ಟು ಇಂಪಾರ್ಟೆಂಟ್? ನಾವು ಈಗ ಯಾವುದು ನಾನು ಬೇರೆ ಇದಕ್ಕೆ ಉತ್ತರ ಕೊಡ್ಲಿಕ್ತಾ ಇರಲಿಲ್ಲ. ನಾವು ತನಿಖೆಯಲ್ಲಿ ನಾವು ಪುರೋಗತಿ ಮಾಡಿದ ನಂತರ ಮತ್ತು ವಿವಿಧ ಅಂಶಗಳ ಬಗ್ಗೆ ನಮಗೆ ತಿಳಿದು ಬಂದ ನಂತರ ಯಾವ ಹಂತದಲ್ಲಿ ಹೇಳಲಿಕ್ಕೆ ಬರ್ತದೋ ಆ ಹಂತದಲ್ಲಿ ನಿಮಗೆ ವಿಷಯಗಳನ್ನು ತಿಳಿಸಿ. ಇಲ್ಲಿ ತನಿಖೆ ನಡೀತಾ ಇದೆ ಇಷ್ಟೇ ಹೇಳ್ತೀನಿ. ಅದಕ್ಕಿಂತ ಮೇಲೆ ನಾನು ಪ್ರತಿಯೊಂದಕ್ಕೂ ನೀವು ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಪೋಸ್ಟ್ಗಳು ಮಾಡ್ತಾರೆ. ಇಲ್ಲ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ನಿಮಗೂ ಗೊತ್ತಿದೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ರಮಗಳನ್ನು ತಗೊಳ್ತಾ ಇರ್ತೀವಿ. ಮತ್ತೆ ನೀವು ನೋಡ್ತಾ ಇದ್ರ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಏನೇನು ಕ್ರಮ ಜರುಗಿಸಿದೆ ಹತೋಟಿಯಲ್ಲಿ ಇಡಬೇಕು ಅದು ಸಹ ನಾನು ನಡೀತದೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.